ಹುಣಸೂರು ಜಿಲ್ಲೆಯಾಗಬೇಕೆಂದು ಹಳ್ಳಿಹಕ್ಕಿ ಹೆಚ್ ವಿಶ್ವನಾಥ್ ಪುನರುಚ್ಚರಿಸಿದ್ದಾರೆ. ಹುಣಸೂರನ್ನ ಪ್ರತ್ಯೇಕ ಜಿಲ್ಲೆ ಮಾಡಲು ನಾನು ಆಗ್ರಹ ಮಾಡಿದ್ದೆ. ದಿವಂಗತ ದೇವರಾಜ್ ಅರಸ್ ಹೆಸರು ಅಜರಾಮರಗೊಳಿಸಲು ಹುಣಸೂರು ಜಿಲ್ಲೆ ಆಗಬೇಕು. ಇದಕ್ಕಾಗಿ ಉನ್ನತ ಹೋರಾಟ ಸಮಿತಿಯನ್ನು ರಚನೆ ಮಾಡುತ್ತೇವೆ. ಯಾಕಾಗಿ ಜಿಲ್ಲೆ ಆಗಬೇಕಂತ ಜನರಲ್ಲಿ ಅಭಿಪ್ರಾಯ ಮೂಡಿಸುತ್ತೇವೆ. ಗೆದ್ದವರು ಮಾತ್ರ ಜನರಿಗೆ ಉತ್ತರದಾಯಿತ್ವವೇ? ಸೋತವರು ಜನಪರ ಹೋರಾಟ ಮಾಡುವಂತಿಲ್ಲವೇ ಎಂದು ಪ್ರಶ್ನಿಸಿದರು. ನನಗೆ ವಕೀಲ, ಶಾಸಕ, ಸಚಿವ, ಸಂಸದನಾಗಿ ಅನುಭವವಿದೆ. ಪ್ರತ್ಯೇಕ ಜಿಲ್ಲೆ ಮಾಡೋಕೆ ವಿಶ್ವನಾಥ್ ಯಾರು ಅಂತ ಸಾರಾ ಪ್ರಶ್ನೆ ಮಾಡಿದ್ದಾರೆ. ಹಾಗಿದ್ರೆ ಕೆಆರ್ ನಗರದ ಸಾಲಿಗ್ರಾಮ ಪ್ರತ್ಯೇಕ ತಾಲೂಕಿಗೆ ಯಾಕೆ ಶಿಫಾರಸು ಮಾಡಿದಿರಿ? ಮೈಸೂರು ಜಿಲ್ಲೆ ಭೌಗೋಳಿಕವಾಗಿ ವಿಶಾಲವಾಗಿದೆ. ಆಡಳಿತ ಚುರುಕಾಗಿಸಲು ಹುಣಸೂರು ಜಿಲ್ಲೆ ಮಾಡಬೇಕಾಗಿದೆ. ಇಂತಹ ಪ್ರಯತ್ನಕ್ಕೆ ಮಾಜಿ ಸಚಿವರಾದ ನೀವು ಸಹಕಾರ ಕೊಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಸಾರಾ ಮಹೇಶ್ಗೆ ಎಚ್ ವಿಶ್ವನಾಥ್ ಟಾಂಗ್ ನೀಡಿದರು. ನೀವು ಸಾಲಿಗೆ ನಾನು ಹುಣಸೂರನ್ನ ದೇವರಾಜ ಹೆಸರಲ್ಲಿ ಜಿಲ್ಲೆ ಮಾಡಬೇಕು ಅಂತಕ್ಕಂತ ನಾವೆಲ್ಲ ಮುಂದೆ ತಗೋತೀವಿ. ಇನ್ನು ಆರು ತಾಲೂಕುಗಳಿಗೆ ಹೋಗ್ತೀವಿ. ಇದೆಲ್ಲ ಕಳೆದ ಮೇಲೆ ಇದಕ್ಕೋಸ್ಕರ ಒಂದು ಹೋರಾಟ ಸಮಿತಿ ಕೂಡ ನಾವು ರೂಪ ಮಾಡಿ ಜಿಲ್ಲೆ ಆಗಲೇಬೇಕು ದೇವರಾಜರಸರವರ ಹೆಸರಿನಲ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಭಿಲಾಷೆ ಆಗ್ತದೆ. ಮತ್ತು ಇವರು ನಮ್ಮ ಯಾರು ನಮ್ಮ ಸ್ನೇಹಿತರು ಸಾರಾ ಮಹೇಶ್ ಅವ್ರು ಕೇಳಿದ್ರು ನೀವ್ಯಾರು ಅಂತ ನಮ್ಮ ಬಟ್ ನನಗೆ ಏನು ಬರೀ ಗೆದ್ದವ್ರು ಅಷ್ಟೇನಾ, ಈ ಸೋತವ್ರು ಏನು ಇಲ್ಲವೇ ಇಲ್ವೋ ಯಾವುದಕ್ಕೂ? ಇದು ಜನತಂತ್ರ ವ್ಯವಸ್ಥೆ. ವಕೀಲನಾಗಿ, ಶಾಸಕನಾಗಿ, ಸಚಿವನಾಗಿ, ಸಂಸದನಾಗಿ ನನ್ನ ಹೆಜ್ಜೆಗಳನ್ನು ಈ ರಾಜ್ಯದಲ್ಲಿ ಊರಿರ್ತಕ್ಕಂಥವು. ನಾನು ಕೊಟ್ಟ ಕಾರ್ಯಕ್ರಮಗಳು ಕೂಡ ಇನ್ನೂ ಜೀವಂತವಾಗಿದ್ದಾವೆ. ನೀವು ಮಂತ್ರಿಯಾಗಿದ್ದೀರಿ, ಆಗಿದ್ದಿರಿ. ನೀವು ಸಾಲಿಗ್ರಾಮ ಮಾಡಿದ್ರಲ್ಲ, ಯಾರು ಕೇಳ್ಕೊಂಡು ಮಾಡಿದ್ರಿ? ಹಾಗಾದರೆ ಕೃಷ್ಣರಾಜನಗರದಿಂದ ಬೇರ್ಪಡಿಸಿದ್ರಲ್ಲ, ಸಾಲಿಗ್ರಾಮ ತಾಲೂಕಂತ ಮಾಡಿದ್ರಲ್ಲ, ಮಾಡಿ ಒಳ್ಳೆಯದೇ. ಸರ್, ಐ ವೆಲ್ಕಮ್ ಇಟ್. ಜನರ ಸೌಲಭ್ಯದ ಸಲುವಾಗಿ, ದೆನ್ ಸಣ್ಣದಾಗಿದ್ರೆ ಆಡಳಿತದ ಚುರುಕಿಗಾಗಿ ಜಿಲ್ಲೆಗಳನ್ನ ಮಾಡ್ಕೋತಾರೆ. ಇದು ಒಂದು ಮೊದಲಿಂದ ಬಂದಿರುವಂಥ, ಹಾಗಾಗಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ನಾನು ಹುಣಸೂರು